ಪ್ರಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಜಗದೀಶ್ ಸರ್ ದಿನ ಆರನೇ ತರಗತಿಯ ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಏಳು ಸಸ್ಯಗಳನ್ನು ತಿಳಿದುಕೊಳ್ಳೋದು ಈ ಸಸ್ಯಗಳನ್ನು ತಿಳಿದುಕೊಳ್ಳುವ ಪಾಠದ ಪ್ರಶ್ನೋತ್ತರಗಳನ್ನು ಈ ಅವಧಿಯಲ್ಲಿ ನಾವು ನೋಡೋಣ ಅಧ್ಯಾಯ ಏಳು ಸಸ್ಯಗಳನ್ನು ತಿಳಿಯೋದು ಈ ಸಸ್ಯಗಳನ್ನು ತಿಳಿಯೋದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನು ಸರಿಪಡಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಮತ್ತೆ ಬರೆಯಿರಿ ಈ ಕೆಳಗಿನ ಒಂದು ಹೇಳಿಕೆಗಳನ್ನು ಸರಿಪಡಿಸ್ರಿ ಮತ್ತು ಆ ಹೇಳಿಕೆಗಳನ್ನು ಸರಿ ಮಾಡಿದ್ದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಮತ್ತೆ ಬರೀರಿತಿದ್ರು ಎ ಒಂದು ಪ್ರಶ್ನೆಯನ್ನು ನೋಡೋಣ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಇರುತ್ತದೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಇರುತ್ತದೆ ಬಿ ಪ್ರಶ್ನೆ ಇದೆ ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿರುತ್ತ ಹಿಡಿದಿರುತ್ತವೆ ಅಂತೇಳಿ ಸಿ ಪ್ರಶ್ನೆ ಏನಿದೆ ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸ್ತವೆ ಅಂತ ಹೇಳಿದರು ಡಿ ಒಂದು ಹೂವಿನ ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ ಅಂಥೇಳಿ ಕೊಟ್ಟಿದ್ದಾರೆ ನೋಡ್ತೀವಿ ಆಮೇಲೆ ಈ ಪ್ರಶ್ನೆಯನ್ನು ನೋಡೋಣ ಈ ಪ್ರಶ್ನೆಯಲ್ಲಿ ಒಂದು ಹೂವಿನಲ್ಲಿ ಪುಷ್ಪ ಪತ್ರ ಒಟ್ಟಿಗೆ ಸೇರಿದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರಿರುತ್ತವೆ ಅಂತೇಳಿ ಎಫ್ ಏನಿದೆಯಪ್ಪ ಅಂದರೆ ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದ್ದರೆ ಆಗ ಶಲಾಖೆಯು ಪುಷ್ಪದಳಕ್ಕೆ ಸೇರಿಕೊಂಡಿರುತ್ತದೆ ಅಂಥೇಳಿ ಅಲ್ಲಿ ಮೊದಲನೇ ಒಂದು ಎ ಒಂದು ಪ್ರಶ್ನೆಯನ್ನು ಸರಿಯಾಗಿ ಏನು ಮಾಡೋಣಪ್ಪ ಅಂದರೆ ಸರಿಯಾಗಿ ಅದನ್ನು ತಿದ್ದುಪಡಿ ಮಾಡಿ ಬರೆಯೋಣ ಏನಿದೆಯಪ್ಪ ಅಂದರೆ ಮಣ್ಣಿನಲ್ಲಿರುವ ನೀರು ಖನಿಜಗಳನ್ನು ಬೇರು ಇರುತ್ತದೆ ಏನಾಗ್ತದಪ್ಪ ಅಂದ್ರೆ ಬೇರೆ ಇರ್ತದ ಅಂಥೇಳಿ ಆಮೇಲೆ ಬಿ ಕಾಂಡವು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿರುತ್ತದೆ ಇಲ್ಲೇನಪ್ಪ ಅಂದ್ರೆ ಕಾಂಡವು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಏನು ಮಾಡ್ತದಪ್ಪ ಅಂದ್ರೆ ಹಿಡಿದಿರುತ್ತದೆ ಅಂತೇಳಿ ಸಿ ಕಾಂಡಗಳು ಕಾಂಡಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ ಯಾವ ನೀರನ್ನು ಸಾಗಿಸ್ತಾವಪ್ಪ ಅಂದ್ರೆ ಎಲೆಗಳಿಗೆ ಕಾಂಡಗಳು ಸಾಗಿಸ್ತಾವ ಅಂತೇಳಿ ಡಿ ಏನಿದೆಯಪ್ಪ ಅಂದ್ರೆ ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಭಿನ್ನವಾಗಿರುತ್ತದೆ ಹಾಗೂ ಅಥವಾ ಸಮೋ ಆಗಿರಬಹುದು ಏನಾಗಿರ್ಬೋದು ಭಿನ್ನವಾಗಿರುತ್ತದೆ ಅಥವಾ ಸಮೋನೂ ಆಗಿರ್ಬೋದು ಅಂತೇಳಿ ಭಿನ್ನ ಅಂದರೆ ಬೇರೆ ಬೇರೆ ಆಗಿರ್ಬೋದು ಅಥವಾ ಇಲ್ಲಿ ಸಮನು ಅಂದರೆ ಸ ಈಕ್ವಲ್ ಆಗಿರ್ಬೋದು ಅಂತೇಳಿ ಈ ಒಂದು ಹೂವಿನಲ್ಲಿ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದ್ದರೆ ಅದರ ಪುಷ್ಪದಳಗಳು ಸೇರಿದರೂ ಇರಬಹುದು ಅಥವಾ ಸೇರದೇನೂ ಇರಬಹುದು ಪುಷ್ಪಪತ್ರಗಳು ಒಟ್ಟಿಗೆ ಸೇರಿರ್ಬೋದು ಮತ್ತು ಪುಷ್ಪದಳಗು ಸೇರದೇ ಇರ್ಬೋದು ಮತ್ತು ಸೇರಿರ್ಬೋದು ಎರಡು ಆಗಿರ್ಬೋದು ಅಂತೇಳಿ ಎಫ್ ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದ್ದರೆ ಆಗ ಶಲಾಖೆಯು ಪುಷ್ಪದಳಕ್ಕೆ ಸೇರಿಯೂ ಅಥವಾ ಸೇರದೆಯೂ ಇರಬಹುದು ಏನಾಗ್ತದಪ್ಪ ಅಂದರೆ ಶಲಾಖೆ ಪುಷ್ಪದಳಕ್ಕೆ ಸೇರದೇ ಇರ್ಬೋದು ಅಥವಾ ಸೇರಿನೂ ಇರಬಹುದು ಅನ್ನೋದು ನೋಡ್ತೀವಿ ಇವು ಸರಿಯಾದ ಹೇಳಿಕೆಗಳನ್ನು ನೀವು ಒಂದು ಪ್ರಶ್ನೆ ಬರೆದು ಕೆಳಗೂ ಬಿರ್ಬೋದು ಅಥವಾ ಎಲ್ಲ ಒಟ್ಟಿಗೆ ಬರಿಬೋದು ಪ್ರಶ್ನೆಗಳನ್ನು ಬರೆದು ಆಮೇಲೆ ಒಟ್ಟಿಗೆಗಳನ್ನ ಅದನ್ನು ತಿದ್ದುಪಡೆ ಮಾಡ್ಬೋದು ಇಲ್ಲ ನಮಗೆ ಏನಪ್ಪಾ ಅಂದ್ರೆ ಒಂದೊಂದಾಗಿ ಬೇಕಂದ್ರೆ ಮೇಲೊಂದು ಪ್ರಶ್ನೆ ಬರೆದು ಕೆಳಗೆ ಈ ಉತ್ತರಗಳನ್ನು ಬರಿಬೋದು ಅಂತೇಳಿ ಸರಿ ಹೇಳಿಕೆಗಳನ್ನು ಅಲ್ಲಿ ತಿದ್ದುಪಡೆಯನ್ನು ಮಾಡಿದ್ದೀವಿ ಆ ತಿದ್ದುಪಡಿ ಹೇಳಿಕೆಗಳನ್ನು ಬರ್ರಿ ಇನ್ನು ಎರಡು ಪ್ರಶ್ನೆ ಏನಪ್ಪ ಅಂದರೆ ಎರಡನೇ ಪ್ರಶ್ನೆ ಕೋಷ್ಟಕ್ಕೆ ಏಳು ಪಾಯಿಂಟ್ ಮೂರಕ್ಕೆ ಕೋಷ್ಟಕವನ್ನು ಕೊಟ್ಟಿದ್ದರು ನೀವು ಅಧ್ಯಯನ ನಡೆಸಿದಂತೆ ನೀವು ಒಂದು ಅಧ್ಯಯನವನ್ನು ಮಾಡಬೇಕು ಅಲ್ಲಿ ಏನೇನು ಮಾಡಿದಾರಪ್ಪ ಅಂದರೆ ಎ ಒಂದು ಎಲೆ ಬಿ ಒಂದು ತಾಯಿ ಬೇರು ಮತ್ತು ಸಿ ಒಂದು ಹೂವಿನ ಚಿತ್ರವನ್ನು ರಚಿಸಿ ಅಂತ ಹೇಳಿದರು ಇಲ್ಲಿ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಎಲೆ ಚಿತ್ರವನ್ನು ಕೊಟ್ಟಿದ್ದೀವಿ ಕಾಂಡದ ಕಾಂಡವನ್ನು ಕೊಟ್ಟಿದ್ದೀವಿ ಎಲೆ ತೊಟ್ಟನ್ನು ಕೊಟ್ಟಿದ್ದೀವಿ ಆಮೇಲೆ ಪತ್ರಪಟಲ ಅಂಥೇಳಿ ಈ ಭಾಗವನ್ನ ಹೂವಿನ ಭಾಗವನ್ನ ಪತ್ರ ಪಟಲ ಅಂತ ಹೇಳಿ ಕರಿತೀವಿ ಆ ಭಾಗವನ್ನ ಇಲ್ಲಿ ಕೊಟ್ಟಿದ್ರು ನೋಡ್ತೀವಿ ಆಮೇಲೆ ಇಲ್ಲಿ ಕಡೆ ಒಂದು ಸಸ್ಯದ ಚಿತ್ರವನ್ನ ತೆಗೆದು ಬೇರನ್ನ ತೋರಿಸ್ಬೇಕಾಗ್ತದ ಬೇರು ಮಧ್ಯದಲ್ಲಿ ಇರೋದು ಯಾವ್ದಪ್ಪ ಅಂದ್ರೆ ತಾಯಿ ಬೇರು ಆಮೇಲೆ ಆ ತಾಯಿ ಬೇರನ್ನು ನಾವು ಬಾಣದ ಗುರುತದ ಮೂಲಕ ಏನು ಮಾಡಿದಿವಾ ಅಂದ್ರೆ ತೋರಿಸಿದೀವಿ ಅನ್ನೋದನ್ನ ನೋಡ್ತೀವಿ ಇನ್ನು ಹೂವಿನ ಚಿತ್ರ ಹೂವಿನ ಚಿತ್ರವನ್ನ ಇಲ್ಲಿ ದಾಸವಾಳದ ಹೂವಿನ ಒಂದು ಚಿತ್ರವನ್ನ ಇಲ್ಲಿ ಕೊಡಲಾಗಿದೆ ಅನ್ನೋದು ನೋಡ್ತೀವಿ ಪುಷ್ಪದಳ ಅಂದ್ರೆ ಪುಷ್ಪದ ಒಂದು ಭಾಗವನ್ನು ಇಲ್ಲಿ ಒಂದು ಪಕಳೆಗಳನ್ನು ನಾವು ಪುಷ್ಪದಳ ಅಂತ ಕರಿತೀವಿ ಶಲಾಕಾಗ್ರ ಮತ್ತು ಶಲಾಕನಳಿಕೆ ನಳಿಕೆ ಅಲ್ಲಿ ಭಾನಗಳನ್ನು ಗುರುತ ಮಾಡಿದ್ದೀವಿ ನೋಡ್ರಿ ಅವು ಆಮೇಲೆ ಅಂಡಾಶಯ ಪರಾಗಕೋಶ ಕೇಸರ ದಂಡ ಅಂತೇಳಿ ಇಲ್ಲಿ ಗುರುತವನ್ನು ಮಾಡಿದ್ದೀವಿ ಅಂಡಾಶಯವನ್ನು ಗುರುತ ನೋಡಿದ್ದೀವಿ ಪುಷ್ಪ ಪಾತ್ರೆ ಪುಷ್ಪ ತೊಟ್ಟು ಪುಷ್ಪ ಪತ್ರ ಅಂಥೇಳಿ ಇಲ್ಲಿ ಎಲ್ಲ ಭಾಗಗಳನ್ನು ನಾವು ಒಂದೇ ಹೂವಿನಲ್ಲಿ ಗುರುತವನ್ನು ಮಾಡಿದ್ದೀವಿ ಅನ್ನೋದು ನೋಡ್ತೀವಿ ಇನ್ನು ಮೂರನೇ ಪ್ರಶ್ನೆ ನಿಮ್ಮ ಮನೆ ಅಥವಾ ನಿಮ್ಮ ಪಕ್ಕ ದಲ್ಲಿರುವ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಎತ್ತರ ಆಗಿರಬೇಕು ಕಾಂಡ ಮಾತ್ರ ಏನಿರಬೇಕಾ ಅಂದರೆ ದುರ್ಬಲ ಆಗಿರಬೇಕು ಅಂದರೆ ಸೊಟ್ಟಗಾಗಿರಬೇಕು ಅದರಲ್ಲಿ ಶಕ್ತಿ ಇರಬಾರ್ದು ಅದಕ್ಕೆ ದುರ್ಬಲ ಅಂತ ಕರಿತೀವಿ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರಾ ಕಾಣಿದ್ದೀರಾ ನೋಡಿದ್ದೀರಾ ಅಂತೇಳಿ ಅದರ ಹೆಸರನ್ನೇ ಬರೀರಿ ಅದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ ಯಾವ ಗುಂಪಿಗೆ ಅದನ್ನು ಹಾಕ್ತೀರಿ ಅಂತೇಳಿ ಕೇಳಿದರು ಅವಾಗ ನಮ್ಮ ಅಕ್ಕಪಕ್ಕದಲ್ಲಿ ಎತ್ತರ ಸಸ್ಯಗಳನ್ನು ನೋಡಿ ಹೌದು ಅಂತೇಳಿ ಉತ್ತರವನ್ನು ಕೊಡಬೇಕು ನಮ್ಮ ಮನೆಯ ಪಕ್ಕದಲ್ಲಿ ಎತ್ತರವಾಗಿರುವ ದುರ್ಬಲ ಕಾಂಡವಿರುವ ಸಸ್ಯ ಮನಿ ಪ್ಲ್ಯಾಂಟ್ ಅಂತೇಳಿ ಹಣದ ಸಸ್ಯವನ್ನು ನೀವು ನೋಡ್ತಾ ಇದ್ದೀರ ಮನಿ ಪ್ಲ್ಯಾಂಟನ್ನು ಎಲ್ಲರೂ ಏನು ಮಾಡ್ತಿರ್ತರು ಮನಿ ಅಕ್ಕಪಕ್ಕದಾಗಲೇ ಮನೆಯೊಳಗನಾಗ ಏನು ಮಾಡ್ತಿರ್ತಾರೋ ಆ ಮನಿ ಪ್ಲ್ಯಾಂಟನ್ನು ನೆಟ್ಟಿರ್ತಾರೆ ಅದು ಮನಿಪ್ಲಾಂಟನ್ನು ಯಾವುದಕ್ಕೆ ನೆಟ್ಟಿರ್ತೀವಿ ಹೆಂಗೆ ಇದನ್ನು ಮಾಡಿರ್ತೀವಪ್ಪ ಅಂದರೆ ಕಾಂಡ ಎಲ್ಲಿ ಬೇಕಾದಲ್ಲಿ ಹಬ್ತಿದ್ವಿ ಅದು ನೆಲದ ಮೇಲೇನೂ ಹೋಗ್ತಿದ್ವಿ ಅದಕ್ಕೆ ನಾವು ದಾರವನ್ನು ಅಥವಾ ಯಾವುದೋ ಒಂದು ಸಹಾಯದಿಂದ ಅದನ್ನು ನೆಲೆಸಿರ್ತೀವಿ ದುರ್ಬಲ ಕಾಂಡದ ಒಂದು ಸಸ್ಯ ಇಲ್ಲಿ ಮನಿ ಪ್ಲಾಂಟ್ ಇದು ಯಾವ ವರ್ಗಕ್ಕೆ ಸೇರ್ತಾ ಇದೆಯಪ್ಪ ಅಂದರೆ ಪರ್ವತಾರೋಹಿಗಳ ವರ್ಗಕ್ಕೆ ಬರ್ತಾ ಇದೆ ಪರ್ವತಾರೋಹಿಗಳಂದರೆ ಪರ್ವತದ ಒಂದು ಮೇಲೆ ಇರ್ತಕ್ಕಂಥ ಪರ್ವತದ ಒಂದು ವರ್ಗಕ್ಕೆ ಇದು ಸೇರ್ತಾ ಇದೆ ಅನ್ನೋದು ನೋಡ್ತೀವಿ ನಾಲ್ಕನೇ ಪ್ರಶ್ನೆ ಕಾಂಡದ ಕಾರ್ಯವೇನು ಕಾಂಡದ ಒಂದು ಕಾರ್ಯವನ್ನು ಏನು ಅಂತ ಹೇಳಿ ರೀತಿದ್ರು ಉತ್ತರ ಇದು ಸಸ್ಯದ ರೆಂಬೆ ಕೊಂಬೆಗಳಿಗೆ ಆಧಾರವನ್ನು ಕೊಡ್ತಾ ಇದೆ ಕಾಂಡ ಏನು ಮಾಡ್ತಾ ಅಂದ್ರೆ ಸಸ್ಯ ರೆಂಬೆ ಕೊಂಬೆಗೆ ಆಧಾರವನ್ನು ಕೊಡೋದು ಯಾವುದಪ್ಪ ಅಂದ್ರೆ ಕಾಂಡ ಅನ್ನೋದು ನೋಡ್ತೀವಿ ಇದು ಎಲೆಗಳು ಮೊಗ್ಗು ಹೂವು ಕಾಯಿ ಹಣ್ಣುಗಳನ್ನು ಹೊಂದಿರುತ್ತದೆ ಕಾಂಡಕ್ಕನ ಎಲ್ಲ ಎಲೆಗಳಿರ್ತಾವ ಆಮೇಲೆ ಮೊಗ್ಗು ಇರ್ತದೆ ಕಾಯಿ ಇರ್ತದ ಅನ್ನೋದು ನೋಡ್ತೀವಿ ಇದು ಬೇರಿನಿಂದ ನೀರು ಖನಿಜ ಎಲೆಗಳಿಗೆ ಸಾಗಿಸುತ್ತದೆ ಮೇನ್ ಮುಖ್ಯವಾದಂಥ ಕಾರ್ಯ ಬೇರದಿಂದ ನೀರು ಖನಿಜಾಂಶಗಳನ್ನು ಎಲೆಗಳಿಗೆ ಸಾಗಿಸೋದು ಯಾವುದಪ್ಪ ಅಂದ್ರೆ ಕಾಂಡ ಇದು ಎಲೆಗಳಲ್ಲಿ ತಯಾರಾದಂತ ಆಹಾರವನ್ನು ತಲೆಗಳ ಎಲೆಗಳಲ್ಲಿರ್ತಕ್ಕಂಥ ಆಹಾರವನ್ನ ಸಸ್ಯದ ಇತರ ಭಾಗಗಳಿಗೆ ಸಾಗಿಸುತ್ತದೆ ಅದು ಸಹ ತನ್ನ ಆಹಾರವನ್ನು ತಾನೇ ಸೇವಿಸ್ತಾ ಇದೆ ಹೀಗಾಗಿ ಎಲ್ಲವನ್ನ ಎಲೆಗಳ ಒಂದು ತಯಾರಾದಂಥ ಆಹಾರವನ್ನು ಎಲ್ಲ ಭಾಗಗಳಿಗೆ ಕಳಿಸೋದು ಯಾವುದಪ್ಪ ಅಂದರೆ ಕಾಂಡ ಅನ್ನೋದನ್ನು ನೋಡ್ತೀವಿ ಇನ್ನು ಐದನೇ ಪ್ರಶ್ನೆ ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಾಕಾರ ರೂಪ ಶಿರಾವಿನ್ಯಾಸವನ್ನು ಹೊಂದಿದ್ದೀವಿ ಅಂತ ಕೇಳಿದರು ಈ ಕೆಳಗೆ ಪಟ್ಟಂಥ ಒಂದು ಸಸ್ಯಗಳಲ್ಲಿ ಏನಪ್ಪ ಅಂದರೆ ಯಾವ ಜಾಲಾಕಾರವಾಗಿದ್ದವು ಜಾಲ ಆಕಾರವನ್ನು ಹೊಂದಿದವು ಅಂಥೇಳಿ ಕೇಳಿದರು ಜಾಲಾಕಾರ ಅಂದರೆ ಟಿಸಲ್ ಹೊಡೆದು ಅಂತ ಕರಿತೀವಲ್ವ ಆ ಆಕಾರವನ್ನು ಯಾವ್ಯಾವ ಸಸ್ಯಗಳು ಹೊಂದಿದ್ದಾವೆ ಅನ್ನೋದನ್ನು ಕೇಳಿದರು ಯಾವಿಲ್ಲ ಅನ್ನೋದನ್ನು ಬರಿಬೇಕಾಗ್ತದೆ ಇಲ್ಲಿ ಕೊಟ್ಟಂಥ ಸಸ್ಯಗಳು ಯಾವಪ್ಪ ಅಂದರೆ ಗೋಧಿ ತುಳಸಿ ಮೆಕ್ಕೆಜೋಳ ಹುಲ್ಲು ಕೊತ್ತಂಬರಿ ಅಥವಾ ಧನಿಯಾ ಅಂತೀವಿ ಚೀನ್ ಗುಲಾಬಿ ಆಗಲಿ ಇವೆಲ್ಲ ಚೀನ್ ಗುಲಾಬಿ ಅಂದರೆ ಗುಲಾಬಿ ಹೂವು ಒಂದು ಆ ಒಂದು ಸಸ್ಯಗಳಲ್ಲಿ ಜಾಲಾಕಾರ ರೂಪ ಯಾವ್ಯದವು ಅನ್ನೋದನ್ನು ಕೇಳಿದರು ಇಲ್ಲಿ ತುಳಸಿಗೆ ಜಾಲಕೃತಿಯಾದಂಥ ಒಂದು ಎಲೆಗಳ ಒಂದು ರೂಪ ವಿನ್ಯಾಸವನ್ನು ಹೊಂದಿರ್ತವೆ ಕೊತ್ತಂಬರಿ ಸೊಪ್ಪಗಾಗಲಿ ಆಮೇಲೆ ಚೀನ್ ಗುಲಾಬಿಗಾಗಿ ಜಾಲಾಕಾರ ರೂಪವನ್ನು ಜಾಲಕ ರೂಪವನ್ನು ಟಿಸಲ್ ಹೊಡೆದಂಥವು ಅಕಡಿಕೆಂಥ ಟಿಸಲ್ ಹೊಡೆದಂಥವು ಇದ್ದಿರ್ತಾವನ್ನು ನೋಡ್ತೀವಿ ವಿನ್ಯಾಸವನ್ನು ಹೊಂದಿರ್ತವೆ ಆಮೇಲೆ ಗೋಧಿ ಮೆಕ್ಕೆಜೋಳ ಮತ್ತು ಹುಲ್ಲು ಇವುಗಳಲ್ಲಿ ಸಮಾಂತರ ಸಿರಾವಿನ್ಯಾಸ ಅಂದರೆ ಸಮ ಅಂತರದಲ್ಲಿರ್ತಕ್ಕಂಥ ಸಿರಾವಿನ್ಯಾಸ ಹೊಂದಿರತಕ್ಕಂಥ ಸಸ್ಯಗಳು ಇವಾಗಿದ್ದವು ಗೋಧಿ ಮೆಕ್ಕೆಜೋಳ ಹುಲ್ಲು ಇವು ಸಮಾಂತರ ವಿನ್ಯಾಸವನ್ನು ಹೊಂದಿರ್ತವೆ ಅಂದರೆ ಎಳಿ ಎಳಿಯಾಗಿರ್ತಾವಲ್ಲ ಒಳಗೆ ಆ ಒಂದು ಸಸ್ಯದ ಮೇಲೆ ಅವು ಹೊಂದಿರ್ತಾವ ಅನ್ನೋದು ನೋಡ್ತೀವಿ ಅದಕ್ಕೆ ವಿನ್ಯಾಸ ಅಂತ ಕರಿತೀವಿ ಇನ್ನು ಆರನೇ ಒಂದು ಪ್ರಶ್ನೆ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಒಂದು ಸಸ್ಯಕ್ಕೆ ತಂತು ಬೇರು ಅಂದರೆ ಟಿಸಲ್ ಹೊಡೆದು ಸಣ್ಣ ಸಣ್ಣ ಚಿಕ್ಕ 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 ಬೇರೆಗಳಿರ್ತಲ್ಲ ತಂತು ಬೇರು ಅಂತ ಕರಿತೀವಿ ತಾಯಿ ಬೇರೆ ಇರ್ತದೆ ಸಣ್ಣ ಸಣ್ಣ ತಂತು ಬೇರಿರ್ತಾವೆ ಅಥವಾ ಪೂರ್ತಿಯಾಗಿ ತಂತು ಬೇರುಗಳನ್ನು ಹೊಂದಿರ್ತವೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಸಿರಾವಿನ್ಯಾಸವಿರುತ್ತದೆ ಅಂತ ಕೇಳಿದರು ಅದರ ಒಂದು ಎಲೆಗಳಲ್ಲಿ ನೋಡಿದಾಗ ಯಾವ ವಿನ್ಯಾಸವನ್ನು ಹೊಂದಿರ್ತವು ಅನ್ನೋದನ್ನು ಕೇಳಿದರು ಉತ್ತರ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಸಮಾಂತರ ಸಿರಾವಿನ್ಯಾಸವನ್ನು ಹೊಂದಿರ್ತವು ಸಮಾಂತರದಲ್ಲಿರ್ತಕ್ಕಂಥ ಎಲ್ಲಗಳು ಸಮಾಂತರದ ಒಂದು ವಿನ್ಯಾಸವನ್ನು ಹೊಂದಿರ್ತವು ಅನ್ನೋದನ್ನು ನೋಡ್ತೀವಿ ಶಿರಾ ವಿನ್ಯಾಸವನ್ನು ಹೊಂದಿರ್ತವು ಉದಾಹರಣೆಗಾಗಿ ಹುಲ್ಲು ಗೋಧಿ ಮೆಕ್ಕೆಜೋಳ ಈ ಥರದ ತಂತು ಬೇರುಗಳನ್ನು ಹೊಂದಿರ್ತಾವೆ ಈ ತಂತು ಬೇರುಗಳಲ್ಲಿ ಶಿರಾವಿನ್ಯಾಸ ಹೆಂಗಿರ್ತದಪ್ಪ ಅಂದ್ರೆ ಸಮಾಂತರ ಆಗಿರ್ತದ ಏಳನೇ ಪ್ರಶ್ನೆ ಒಂದು ಸಸ್ಯದ ಎಲೆಗಳಲ್ಲಿ ಜಾಲಾಕಾರ ರೂಪ ಶಿರಾವಿನ್ಯಾಸವಿದ್ದರೆ ಒಂದು ಸಸ್ಯದ ಎಲೆಗಳಲ್ಲಿ ಜಾಲಕಾರ ರೂಪ ಶಿರಾವಿನ್ಯಾಸವನ್ನು ಹೊಂದಿದ್ದೆ ಆದರೆ ಅದರಲ್ಲಿ ಯಾವ ಬಗೆಯ ಬೇರುಗಳಿರುತ್ತವೆ ಉಲ್ಟಾ ಕೇಳಿದರೂ ಜಲಾಕೃತಿ ತಂದ್ರೆ ಯಾವ ವಿನ್ಯಾಸವನ್ನು ಹೊಂದಿರ್ತಾವಪ್ಪ ಅಂದ್ರೆ ಇಲ್ಲಿ ಬೇರುಗಳು ಯಾವ ಆಕಾರದಲ್ಲಿ ಅಥವಾ ಯಾವ ಒಂದು ಬಗೆಯ ಬೇರು ಇರ್ತದಪ್ಪ ಅಂದರೆ ಇಲ್ಲಿ ಒಂದು ಸಸ್ಯದ ಎಲೆಗಳಲ್ಲಿ ಜಾಲಾಕಾರ ರೂಪ ಶಿರಾವಿನ್ಯಾಸ ಇತ್ತಂದ್ರೆ ತಾಯಿ ಬೇರಿರ್ತದ ನಾವು ಇನ್ಕ ಪ್ರಶ್ನೆ ನೋಡಿದ್ವಲ್ಲ ಅದ್ರ ಉಲ್ಟಾ ಇದೆ ಇಲ್ಲಿ ಸ್ವಲ್ಪ ಜಾಲಾಕಾರ ರೂಪ ಇತ್ತಂದ್ರೆ ತಾಯಿ ಬೇರುತ್ತದ ತಂತು ಬೇರುತ್ತಂದ್ರೆ ಸಮಾಂತರ ಶಿರಾ ಎಲೆಗಳಲ್ಲಿ ಹೊಂದಿರ್ತಾವೆ ಅನ್ನೋದನ್ನು ನೋಡ್ತೀವಿ ಇನ್ನು ಎಂಟನೇ ಪ್ರಶ್ನೆ ಏನಪ್ಪ ಅಂದ್ರೆ ಎಂಟು ಕಾಗದ ಹಾಳೆಯ ಮೇಲೆಯ ಮೇಲಿರುವ ಎಲೆ ಅಚ್ಚನ್ನು ನೋಡ್ರಿ ಕಾಗದ ಹಳೆಯ ಮೇಲೆ ಒಂದು ಎಲೆಯನ್ನು ತಗೋ ಅದರ ಮೇಲೆ ಆ ಎಲೆಯನ್ನು ತಿಕ್ಕಿದಾಗ ಎಲೆಯ ಅಚ್ಚುಗಳು ಮೂಡಿರ್ತವೆ ಚಿತ್ರ ಮೂಡ್ತದ ಅದರ ಸಸ್ಯದಲ್ಲಿ ತಾಯಿ ಬೇರಿದೆಯೋ ಅಥವಾ ತಂತು ಎಂದು ಕಂಡುಹಿಡಿಯಲು ನಿಮಗೆ ಸಾಧ್ಯವೇ ಅಂತ ಕೇಳಿದರು ಒಂದು ಅಚ್ಚನ್ನು ನೋಡಿದ ಕೂಡಲೇ ಅದನ್ನು ಅಚ್ಚನ್ನು ಒಂದು ಕಾಗದ ಮೇಲೆ ಹಾಕಿದಾಗ ಅದರಲ್ಲಿ ಆ ಎಲೆಗಳಲ್ಲಿ ಇರ್ತಕ್ಕಂಥ ಮೂಡ್ತಾ ಇದೆ ಆ ಒಂದು ಶಿರಾವಿನ್ಯಾಸದಿಂದ ಏನು ಕೇಳಿದಾರಪ್ಪ ಅಂದರೆ ತಾಯಿ ಬೇರೆ ಇದೆ ಅಥವಾ ತಂತು ಬೇರೆ ಇದೆ ಅಂತೇಳಿ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದರು ಉತ್ತರವನ್ನು ಕೊಡಬೇಕಾಗ್ತದೆ ಸಾಧ್ಯ ಇದೆ ಹಾಳೆಯ ಕಾಗದ ಹಾಳೆಯ ಮೇಲಿರುವ ಅಚ್ಚಿನಲ್ಲಿ ಜಲಾಕ್ರಪ್ಪ ಜಲಾಕ ರೂಪ ಶಿರಾವಿನ್ಯಾಸವಿದ್ದರೆ ಜಲಾಕ ಶಿರೂಪ ವಿನ್ಯಾಸ ಇದ್ದರೆ ಅದರಲ್ಲಿ ತಾಯಿ ಬೇರಿರ್ತಾ ಇರ್ತಾ ಇದೆ ತಾಯಿ ಬೇರು ಹೊಂದಿರ್ತಾ ಇದೆ ಮತ್ತು ಸಮಾಂತರ ಶಿರಾ ಎಲೆಗಳಲ್ಲಿ ಇತ್ತಂದ್ರ ತಂತು ಬೇರವನ್ನ ಹೊಂದಿರ್ತವು ಆರು ಮತ್ತು ಏಳನೇ ಪ್ರಶ್ನೆಯಲ್ಲಿ ಇದೇ ಒಂದು ಪ್ರಶ್ನೆ ಅಲ್ಲಿ ಮತ್ತೆ ಎಂಟನೇ ಪ್ರಶ್ನೆಯಲ್ಲಿ ರಿಪೀಟ್ ಆಗಿದೆ ಅನ್ನೋದು ನೋಡ್ತೀವಿ ಇನ್ನು ಒಂಬತ್ತನೇ ಪ್ರಶ್ನೆ ಹೂವಿನ ಭಾಗಗಳು ಯಾವುವು ಅಂತ ಕೇಳಿದ್ರು ಹೂವಿನಲ್ಲಿ ಭಾಗಗಳು ಯಾವ ಕೇಳಿದ್ರು ಹೂವಿನ ಪ್ರಮುಖ ಮುಖ್ಯ ಭಾಗಗಳು ಯಾವಪ್ಪ ಅಂದ್ರೆ ಇಲ್ಲಿ ಪುಷ್ಪಪತ್ರ ಪುಷ್ಪದಳ ಕೇಸರ ಮತ್ತು ಶಲಾಕೆ ಅಂಥೇಳಿ ಇಲ್ಲಿ ನಾಲ್ಕು ಭಾಗಗಳನ್ನು ನೋಡ್ತೀವಿ ಒಂದು ಪುಷ್ಪಪತ್ರ ಪುಷ್ಪದಳ ಮತ್ತು ಕೇಸರ ಮ ಮತ್ತು ಶಲಾಕೆ ಅಂತೇಳಿ ಕೇಸರದಲ್ಲಿ ಎರಡು ಭಾಗ ನೋಡ್ತೀವಿ ಕೇಸರದಲ್ಲಿ ಮತ್ತೆ ಎರಡು ಭಾಗ ನೋಡ್ತೀವಿ ಅವು ಕೇಸರ ದಂಡ ಮತ್ತು ಪರಾಗಕೋಶ ಅಂತೇಳಿ ಇಲ್ಲಿ ಕೇಸರ ದಂಡ ಮತ್ತು ಪರಾಗಕೋಶ ಶಲಾಖೆಯ ಭಾಗ ಯಾವಪ್ಪ ಅಂದ್ರೆ ಅದು ಅಂಡಾಶೆಯ ಒಳಗಿರ್ತಕ್ಕಂಥ ಅಂಡಾಶೆ ಮತ್ತು ಶಲಾಖೆ ನಳಕೆ ಮತ್ತು ಶಲಾಕಗ್ರ ಮೂರುಗಳನ್ನು ಇಲ್ಲಿ ಶಲಾಖೆ ಭಾಗಗಳನ್ನು ಹೊಂದಿರ್ತದ ನೋಡ್ತೀವಿ ಆದರೆ ಹೂವಿನ ಪ್ರಮುಖ ಭಾಗಗಳು ಯಾವಪ್ಪ ಅಂದ್ರೆ ಪುಷ್ಪಪತ್ರ ಪುಷ್ಪದಳ ಕೇಸರ ಮತ್ತು ಶಲಾಖೆ ಇಷ್ಟು ಬರೆದರೂ ನಡೀತಾ ಇದೆ ಹತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಸಸ್ಯಗಳ ಸಸ್ಯಗಳಲ್ಲಿ ಹೂಗಳಿವೆ ಅಂತ ಕೇಳಿದರು ಕೆಳಗೆ ಕೊಟ್ಟಂತಹ ಸಸ್ಯಗಳನ್ನು ಕೊಟ್ಟಿದ್ದರು ಆ ಸಸ್ಯಗಳಲ್ಲಿ ಯಾವ ಹೂಗಳನ್ನು ಹೊಂದಿದೆ ಅಂತ ಕೇಳಿದರು ಹುಲ್ಲು ಮೆಕ್ಕೆಜೋಳ ಗೋಧಿ ಮೆಣಸಿನಕಾಯಿ ಟೊಮ್ಯಾಟೊ ತುಳಸಿ ಅರಳೆ ಬೇಟೆ ಮರ ಆಲ ಮಾವು ನೇರಳೆ ಸೀಬೆ ದಾಳಿಂಬೆ ಪಪ್ಪಾಯಿ ಬಾಳೆ ನಿಂಬೆ ಕಬ್ಬು ಆಲೂಗಡ್ಡೆ ಮತ್ತು ಕಡಲೆಕಾಯಿ ಇದರಲ್ಲಿ ಯಾವ ಒಂದು ಸಸ್ಯಗಳಲ್ಲಿ ಹೂಗಳನ್ನು ಹೊಂದಿರ್ತಾವೆ ಅಂತ ಕೇಳಿದರು ಅದಕ್ಕೊತ್ತರ ಏನಪ್ಪ ಅಂದರೆ ಕೊಟ್ಟಿರುವ ಎಲ್ಲ ಸಸ್ಯಗಳಲ್ಲಿಯೂ ಹೂವಿರುತ್ತವೆ ಎಲ್ಲ ಸಸ್ಯಗಳಲ್ಲಿ ಏನಾಗಿರ್ತವಪ್ಪ ಅಂದರೆ ಹೂವಿರ್ತವು ಆದರೆ ತುಳಸಿ ಆಗಲಿ ಅರಳೆ ಕಬ್ಬು ಆಲ ಇವೆಲ್ಲ ಇತ್ಯಾದಿ ಸಸ್ಯಗಳು ಹೂಗಳ ಏನಾಗಿರ್ತವಪ್ಪ ಅಂದರೆ ಬಹಳ ಅತಿ ಚಿಕ್ಕದಾಗಿರ್ತವು ಅತ್ಯಂತ ಸಣ್ಣದಾಗಿರೋದ್ರಿಂದ ಅವು ಬರಿಗಿನಿಗೆ ಕಾಣಿಸೋದಿಲ್ಲ ಅಂಥ ಹೂಗಳನ್ನು ಹೊಂದಿರ್ತಾವೆ ಹೀಗಾಗಿ ತುಳಸಿ ಆಗಲಿ ಅರಳೆಗಾಗಲಿ ಕಬ್ಬಕ್ಕಾಗಲಿ ಆಲದ್ದಾಗಲಿ ಇವುಗಳಲ್ಲಿ ಯಾವುದಕ್ಕೂ ಏನಿರೋದಿಲ್ಲಪ್ಪ ಅಂದರೆ ಹೂಗಳಿದ್ದಿರ್ತವು ಆದರೆ ಬಹಳಷ್ಟು ಚಿಕ್ಕದಾಗಿರ್ತವೆ ಅವು ಬರಿಗನಿಗೆ ಕಾಣಿಸೋದಿಲ್ಲ ಏನಾಗೋದಿಲ್ಲಪ್ಪ ಅಂದರೆ ಬರಿಗನಿಗೆ ಅವು ಕಾಣಿಸೋದಿಲ್ಲ ಮಾವು ನೇರಳೆ ಸೀಬೆ ದಾಳಿಂಬೆ ಪಪ್ಪಾಯಿ ಬಾಳೆ ನಿಂಬೆ ಇವುಗಳಲ್ಲಿ ಹೂ ಅದು ಮುಂತಾದವುಗಳಲ್ಲಿ ಹೂಗಳನ್ನು ನಾವು ನೋಡ್ತೀವಿ ಹೂಗಳನ್ನು ನಮ್ಮ ಕಾಣಲಿಕ್ಕೆ ಸಿಗ್ತಾ ಇದೆ ಆ ಹೂವಿನ ಗಿಡದಲ್ಲಿ ಮಾವು ಅಂತ ಗೊತ್ತಾಗ್ತದೆ ನೇರಳೆ ನೇರಳೆ ಹಣ್ಣು ಜಂಬಳಿಕಾಯಿ ಗಿಡ ಅಂತೀವಲ್ಲ ಅದು ಸೀಬೆ ಆಮೇಲೆ ದಾಳಿಂಬೆ ಆಗಲಿ ಪಪ್ಪಾಯ ಆಗಲಿ ಬಾಳೆ ಆಗಲಿ ನಿಂಬೆ ಆಗಲಿ ಇವುಗಳಲ್ಲಿ ಹೂಗಳನ್ನು ನಾವು ನೋಡ್ತಾನೇ ಇರ್ತೀವಿ ಇನ್ನು ಹನ್ನೊಂದನೇ ಪ್ರಶ್ನೆ ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಮತ್ತು ಪ್ರಕ್ರಿಯೆಯನ್ನು ಹೆಸರಿಸಿ ಹೆಸರಿಸೇತಿದ್ರು ಆಹಾರ ತಯಾರಿಸುವ ಸಸ್ಯದ ಭಾಗ ಯಾವುದಪ್ಪ ಅಂದ್ರೆ ಅದು ಎಲೆಗಳು ಸಸ್ಯದ ಭಾಗಗಳು ಯಾವುದಪ್ಪ ಅಂದ್ರೆ ಎಲೆಯು ಆಹಾರದ ಒಂದು ಸಸ್ಯ ಇದಂತೆ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಸಸ್ಯದ ಭಾಗ ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಒಂದು ಎಲೆಗಳು ಏನು ಮಾಡ್ತಪ್ಪ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಮತ್ತು ಅವುಗಳಲ್ಲಿರುವ ಪತ್ರ ಹರಿತು ಆ ಒಂದು ಸಸ್ಯದಲ್ಲಿರ್ತಕ್ಕಂಥ ಹಸಿರು ಏನು ಕಾಣ್ತದಲ್ಲ ಅದು ಪತ್ರ ಹರಿತ ಇರ್ತದ ಆ ಪತ್ರ ಹರಿತದ ಸಹಾಯದಿಂದ ಪತ್ರ ಹರಿತದ ಸಹಾಯದಿಂದ ಏನು ಮಾಡ್ತಪ್ಪ ಅಂದರೆ ನೀರು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಒಂದು ಪ್ರಕ್ರಿಯೆಗೆ ಒಂದು ಕ್ರಿಯೆಗೆ ಒಂದು ಕೆಲಸ ನಡೀತಾ ಇದೆ ಇದರಲ್ಲಿ ಎಲೆ ಬಹಳ ಮಹತ್ವವಾದಂಥ ಆಹಾರ ತಯಾರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಸೂರ್ಯನಲ್ಲಿ ಒಂದು ಸೂರ್ಯನ ಬೆಳಕಿನಲ್ಲಿ ಏನಾಗ್ತದಪ್ಪ ಅಂದರೆ ಈ ಪ ಎಲೆಗಳಲ್ಲಿರ್ತಕ್ಕಂಥ ಪತ್ರ ಹರಿತು ಆಮೇಲೆ ನೀರು ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಒಂದು ಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಫೋಟೋ ಸಿಂತ ಫೋಟೋ ಸಿಂಥಸಿಸ್ ಅಂತ ಕರಿತೀವಿ ಇಂಗ್ಲೀಷ್ನೊಳಗೆ ಕನ್ನಡದೊಳಗೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ ಇನ್ನು ಹನ್ನೆರಡನೇ ಪ್ರಶ್ನೆ ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುವಿರಿ ಅಂತೀರಿ ಉತ್ತರ ಹೂವಿನ ಶಲಾಖೆಯಲ್ಲಿ ಏನು ಕಾಣ್ತೀವಪ್ಪ ಅಂದ್ರೆ ಅಂಡಾಶಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು ನೋಡ್ತೀವಿ ಇನ್ನು ಕೊನೆಯ ಪ್ರಶ್ನೆ ಪುಷ್ಪ ಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪ ಪತ್ರ ಸೇರಿರುವ ಅಂದರೆ ಒಂದು ಹೂವಿಗೆ ಪುಷ್ಪ ಪತ್ರಗಳು ಮತ್ತು ಪ್ರತ್ಯೇಕ ಸೆಪ್ರೇಟಾಗಿರುವ ಮತ್ತು ಪುಷ್ಪ ಪತ್ರ ಎರಡೂ ಸೇರಿರುವ ಸಸ್ಯಗಳನ್ನು ಹೆಸರಿಸಿ ಹೆಸರಿಸಿ ಅಂತೇಳಿ ಕೊಟ್ಟಿದ್ದರು ಇಲ್ಲಿ ಪುಷ್ಪ ಪತ್ರ ಪತ್ರಗಳು ಪ್ರತ್ಯೇಕ ಇರುವ ಎರಡು ಸಸ್ಯಗಳು ಯಾವಪ್ಪ ಅಂದ್ರೆ ಗುಲಾಬಿ ಮತ್ತು ಮ್ಯಾಂಗೋಲಿಯಾ ಅಂತೇಳಿ ಇವು ಎರಡು ಏನಾಗಿದಾವಪ್ಪಾ ಅಂದರೆ ಪುಷ್ಪ ಪತ್ರ ಬೇರೆ ಬೇರೆ ಇರ್ತಾವೆ ಗುಲಾಬಿಗೆ ಮತ್ತು ಮ್ಯಾಂಗೋಲಿಯಾ ಅಂತೇಳಿ ಇನ್ನು ಪುಷ್ಪ ಪತ್ರ ಸೇರಿರು ಯಾವಪ್ಪ ಅಂದರೆ ಪೆರಿವಿಂಕಲ್ ಮತ್ತು ದಾಸವಾಳ ಪೆರಿವಿಂಕಲ್ ಮತ್ತು ದಾಸವಾಳಗಳು ಪುಷ್ಪ ಪತ್ರಗಳು ಸೇರಿರ್ತಾವ ಅನ್ನೋದನ್ನು ನೋಡ್ತೀವಿ ಇಲ್ಲಿಗೆ ಏನಪ್ಪ ಅಂದರೆ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತ ಸರಿಯಾಗಿ ಸರಿಯಾಗಿರ್ತಾನೆ ಅಂದವಾಗಿ ಚಂದವಾಗಿ ನೀವು ಬರ್ರಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇದೆ ನಾವು ಮತ್ತೆ ವಿಡಿಯೋಗಳನ್ನು ಮಾಡಬಹುದು ಅಂಥೇಳಿ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬನ್ನು ಮಾಡಿ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು